ನಮ್ಮ ಜೀವನದ ಮೊದಲ ಪಯಣವು 300 ಮಿಲಿಯನ್ ವೀರಾಣುಗಳ ರೇಸ್ನಲ್ಲಿ ವಿನ್ನರ್ ಆಗುವುದರಿಂದ ಆರಂಭವಾಗಿದೆ. ನಾವು ಏನು ಮತ್ತು ಏಕೆ ಎಂಬುದು ತಿಳಿಯುವುದಕ್ಕಿಂತಲೂ ಮೊದಲು ಒಂದು ಕಣವಾಗಿದ್ದಲೇ ನಾವು ಜಯವನ್ನು ಸಾಧಿಸಿದ್ದೇವೆ ಮತ್ತು ಸಾಧಿಸುತ್ತಲೇ ಇದ್ದೇವೆ. ನಮ್ಮ ಜೀವನವು ಒಂದು ರೇಸ್ನ ಮೂಲಕ ಪ್ರಾರಂಭವಾದಾಗ ತುಂಬ ಕಿರಿದಾದ ಫಾಲೋಪಿಯನ್ ಟ್ಯೂಬ್ನ ಮೂಲಕ ಚಲಿಸಿ ಹಲವಾರು ನೈಸರ್ಗಿಕ ಉತ್ಪತ್ತುಗಳು ಮತ್ತು ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು ತಪ್ಪಿಸಿಕೊಂಡು ಕೊನೆಗೆ ಮಹಿಳೆಯ ಅಂಡಾಣುವನ್ನು ತಲುಪಬೇಕಾಗಿರುತ್ತದೆ. ವೀರಾಣುಗಳು ಈ ಜರ್ನಿಯಲ್ಲಿ ಹಲವಾರು ಮರಣವನ್ನು ಹೊಂದುತ್ತವೆ. ಕೆಲವೇ ಕೆಲವು ವೀರಾಣುಗಳು ಅಂಡಾಣುವಿನ ಹತ್ತಿರ ಬರುತ್ತದೆ, ಆದರೂ ಒಂದೇ ಒಂದು ವೀರಾಣು ಅಂಡಾಣುವನ್ನು ತಲುಪುತ್ತದೆ. ನಂತರ ಮಹಿಳೆಯ ಕ್ರೋಮೋಸೋಮ್ ಮತ್ತು ಪುರುಷನ ಕ್ರೋಮೋಸೋಮ್ಗಳು ಸೇರಿ ಒಂದು ಹೊಸ ಡಿಎನ್ಎ ಕೋಡನ್ನು ಸೃಷ್ಟಿಸುತ್ತವೆ. ಇಲ್ಲಿಂದ ಒಂದು ಹೊಸ ಜೀವಿ ಸೃಷ್ಟಿಯಾಗಲು ಶುರುವಾಗುತ್ತದೆ. ಈ ಪ್ರೋಸೆಸ್ಸನ್ನು ಜೈಕೋಟ್ ಎಂದು ಕರೆಯುತ್ತಾರೆ. ನಂತರ ಈ ಜೈಕೋಟ್ ಸುಮಾರು 24 ಗಂಟೆಗಳ ಕಾಲ ಡಿವೈಡ್ ಆಗುತ್ತಲೇ ಇರುತ್ತದೆ, ಒಂದು ಎರಡಾಗಿ ಎರಡು ನಾಲ್ಕಾಗಿ ಈ ರೀತಿಯಲ್ಲಿ. ನಂತರ 24 ವರ್ಣತಂತುಗಳಾದ ನಂತರ ಈ ಜೈಕೋಟ್ ಯೂತ್ರಸ್ಗೆ ಚಲಿಸುತ್ತದೆ. ನಂತರ ಕೋಶಗಳು ಅಥವಾ ಜೈಕೋಟ್ ಗುಳ್ಳೆಯಾಗಿ ವಿಭಜಿಸಿದಾಗ ಬ್ಲಾಸ್ಟೋಸಿಸ್ಟ್ ರಚನೆಯಾಗುತ್ತದೆ. ಇದರ ಒಳಗಿನ ಪದರವು ಭ್ರೂಣವನ್ನು ರೂಪಿಸುತ್ತದೆ ಮತ್ತು ಹೊರಗಿನ ಪದರವು ಭ್ರೂಣವನ್ನು ರಕ್ಷಿಸುತ್ತದೆ. ಮುಂದಿನ 40 ವಾರಗಳು ಕಳೆಯಲು ಒಂದು ಸುರಕ್ಷಿತವಾದ ಆವಾಸ ಸ್ಥಾನವನ್ನು ನೋಡಿಕೊಳ್ಳುತ್ತದೆ. ನಂತರ ಯೂತ್ರಸ್ನಲ್ಲಿ ಶಿಶುವು ಅಭಿವೃದ್ಧಿಯಾಗಿ 40 ವಾರಗಳ ನಂತರ ಈ ಜಗತ್ತಿಗೆ ಬರುತ್ತದೆ. ಈ ವಿಷಯ ಇನ್ನೂ ಅರ್ಥವಾಗುವುದಕ್ಕೆ ತುಂಬ ಸರಳವಾದ ಮಾಹಿತಿಗಳನ್ನು ಒಳಗೊಂಡಿರುವ ವಿಡಿಯೋ ನಮ್ಮ ಚಾನಲ್ನಲ್ಲಿಯೇ ಇದೆ. ಇದನ್ನು ಒಮ್ಮೆ ನೋಡಿ, ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.